ಹಾಯ್ ಎವ್ರಿವನ್, ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ SSLC ವಿದ್ಯಾರ್ಥಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀವಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೇಜರಾಗಿ SSLC ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡ್ತಿದ್ದಾರೆ. ಫಲಿತಾಂಶ ಯಾವಾಗ ಪ್ರಕಟ ಆಗೋದು ಅಂತ ವಿದ್ಯಾರ್ಥಿಗಳಿಗೆ ಒಂದಾಗಿದೆ. May 2 ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಯಾವ ರೀತಿ ನೋಟಿಫಿಕೇಷನನ್ನು ಕೂಡ ಹೊರಡಿಸಿದ್ರು ರಿಸಲ್ಟ್ ಡೇಟ್ ಬಗ್ಗೆ, ಅದೇ ರೀತಿ ನಿಮಗೂ ಕೂಡ ಶೀಘ್ರದಲ್ಲೇ ನೋಟಿಫಿಕೇಷನನ್ನು ಕೂಡ ಹೊರಡಿಸ್ತೀವಿ ಅಂತೇಳಿ PU ಬೋರ್ಡ್ ಡೈರೆಕ್ಟರ್, ಅದೇ ರೀತಿ ನಿಮ್ಮ SSLC ಆ್ಯಂಡ್ PU ಬೋರ್ಡ್ ಎರಡೂ ಕೂಡ ಒಂದೇ ಬೋರ್ಡ್, ಆ ಬೋರ್ಡ್ನ ಡೈರೆಕ್ಟರ್ ಆದ ರಾಮಚಂದ್ರ ಸರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಆದಷ್ಟು ಬೇಗ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಈ ವರ್ಷ ನೋಡಿದರೆ PUC ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಭಾಗದಲ್ಲಿ 85% ಕೂಡ ಬಂದಿದೆ. ಎಲ್ಲ ವಿಭಾಗದಲ್ಲಿ ಸೇರಿಸಿ ಅರೌಂಡ್ 70%ಕ್ಕಿಂತ ಹೆಚ್ಚು ಜನ 100-ಕ್ಕೆ 73-74 ಜನ ಪಾಸಾಗಿದ್ದಾರೆ. ರಿಸಲ್ಟ್ ಕೂಡ ಕಳೆದ ವರ್ಷಕ್ಕಿಂತ ಇನ್ಕ್ರೀಸ್ ಕೂಡ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ SSC ಕೂಡ ಸಾಕಷ್ಟು ಜನ ಪಾಸ್ ಆಗ್ತಾರೆ ಅಂತ ಮಾಹಿತಿ ಬರ್ತಾ ಇದೆ. ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಜಾಸ್ತಿ ಇದೆ, ಆ ನಿಟ್ಟಿನಲ್ಲಿ ನಿಮಗೂ ಕೂಡ ಪಾಸ್ ಆಗೋ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಕೂಡ ಇದೆ ಅಂತ ಒಂದು ಮಾಹಿತಿ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಏನೇ SSLC ಪರೀಕ್ಷೆ ಬಗ್ಗೆ ಏನೇ ಮಾಹಿತಿ ಬೇಕಾದರೂ, ಏನೇ ಮಾಹಿತಿ ಬಂದರೂ ಕೂಡ ನಾವು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.